शाहीन कॉलेज बीजापुर की शानदार कामयाबी, आपके बच्चों का बेहतरीन मुस्तकबिल, एडमिशन्स करवाएं। इस नंबर पर कांटेक्ट करें 9008204992। स्वागत है आपका बी न्यूज नेशन में, मैं हूं आबिद हुसैन शेख। आज़ादी के जश्न में मंत्री पर भड़के दलित मुखिया, डॉक्टर बाबा साहब अंबेडकर के नाम के बिना आज़ादी का जश्न अधूरा है। मंत्री पर भड़के दलित संगठन के मुखिया बीजापुर में अक्का महादेवी महिला विश्वविद्यालय में 74वें आज़ादी के जश्न के मौके पर अपने भाषण में डॉक्टर बाबा साहब अंबेडकर का नाम न लेने से दलित संगठनों ने इन पर अपना विरोध व्यक्त करने की घटना सामने आई है। अपना विरोध करते हुए कहा कि संविधान रचयिता बाबा साहब अंबेडकर को भूल चुकी हैं मंत्री। इसके बाद फिर से मंच पर जाकर शशिकला जोड़ले ने दोबारा अपने भाषण में कहा कि डॉक्टर बीआर अंबेडकर के लिखे हुए संविधान से ही मैं आज राजनीति में प्रवेश करके मंत्री बन पाई हूं। अंबेडकर का योगदान देश के लिए अपार है। मैं मंच पर अंबेडकर जी का नाम का उल्लेख ना करके गलती की है, इसलिए मैं माफ़ी मांगती हूँ, कहा मंत्री ने। इस नाजुक परिस्थिति को कंट्रोल करके दलित संगठनों के पदाधिकारियों को शांत करने का काम किया जिला अधिकारी पी सुनील कुमार, जिला एसपी अनुपम अग्रवाल और एडिशनल एसपी राम अरसदी ने। ಸ್ವತಂತ್ರ ಬಾಬಾ ಸಾಹೇಬರು, ಬಾಬಾ ಸಾಹೇಬರು ಹೆಸರು ತೊಳೆದ್ರು, ಇದೆಂತ ಸ್ವತಂತ್ರ ಉತ್ಸವ ಮಾಡ್ತೀರಿ? ವೈಯಕ್ತಿಕವಾದ ನಿಮ್ ಭಾಷಣ ಬೇಡ ಇಲ್ಲಿ, ಇದು ಇದು ಐತಿಲ್ರಿ, ಸರ್ಕಾರ ಸಂದೇಶ ಇತ್ತು, ಇದನ್ನ ಓದ್ಬೇಕಾಗಿತ್ತು ನೀವು. ಕೆಲವೊಂದ್ ಅಂದ್ರೆ ಹೇಳ್ತಿರಲ್ರಿ ಮೇಡಮ್, ಕೆಲವೊಂದ್ ಅಂದ್ರೆ ಏನ್ರಿ, ನಾವ್ ಲೆಕ್ಕಕ್ಕಿಲ್ಲ ಏನ್ರಿ ಇದು ನೋಡ್ರಿ ಮೇಡಮ್, ಇದು ಬಹಳ ಅಜಾಗೃತಿ. ಜಿಲ್ಲಾಡಳಿತ ಹೊಣೆಗಾರಿ, ನಾ ಜಿಲ್ಲಾಡಳಿತ ಮಾಹಿತಿ ಕಂಪ್ಲೀಟ್ ಮಾಡ್ತೇವೆ ಸರ್. ಈಗ ನೋಡ್ರಿ ಮೇಡಮ್ ಸರ್, ಕಾರ್ಮಿಕರಿಗೆ ಅಲ್ಲಿ ಹೇಳಿಲ್ಲ ಸರ್, ಹೇಳಿಲ್ಲ ಸರ್, ಹೇಳಿಲ್ಲ ಸರ್, ಅಲ್ಲಿ ಸರ್ ನಾವು ಸಂಘ ಸಂಸ್ಥೆ ಮಾಡಿ ಸರ್ ಸರ್ ಒಂದು ಮಣ್ಣು ಮೇಡಮ್ ಸರ್ ಸರ್ ಮೇಡಮ್ ಸರ್, ನಾವು ಸಂಘ ಸಂಸ್ಥೆಯವರು, ನಾವು ಸೇವೆ ಮಾಡೇವಿಲ್ರಿ, ಸುಮಾರು ಹಳ್ಳಿಗಳಿಗೆ ಹೋಗಿ ನಾವು ಕಿಟ್ಗಳು ಕೊಟ್ಟೇವಿಲ್ಲ. ನಿಮ್ಮ ಜಿಲ್ಲಾ ಮೇಡಮ್ ಅವರೆಲ್ಲ ತಹಸೀಲ್ದಾರ್ ಮೇಡಮ್ ಕರೀ, ನಾವು ಎಷ್ಟು ಶ್ರಮವಹಿಸಿದ್ದೇವೆ, ಸಂಘ ಸಂಸ್ಥೆಯವ್ರನ್ನ ಪರಿಗಣಿಸಿರಿ, ಒಬ್ಬರನ್ನ ಯಾರಿಗೆ ಸನ್ಮಾನ ಮಾಡ್ತಾ ಇದ್ರಿ ಹೇಳಿ, ಸಂಘ ಸಂಸ್ಥೆಗಳು ನಾವು 3 ಮಂದಿ ಕೋವಿಡ್ ಆದ್ರೆ ನಾನು ಕೂಡ ಒಬ್ಬ ಮಹಿಳೆಯಾಗಿ ಈ ಒಂದು ಭಾರತದ ಸಂವಿಧಾನದ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ಕೂಡ ನನಗೆ ಒಬ್ಬ ಆದರ್ಶಪ್ರಾಯ ವ್ಯಕ್ತಿ. ನಾನು ಪ್ರತಿಯೊಂದು ಭಾಷಣದಲ್ಲೂ ಕೂಡ ಇದನ್ನ ಉಲ್ಲೇಖ ಮಾಡ್ತೇನೆ. ಆದ್ರೆ ಗೊತ್ತಿಲ್ಲ ಯಾವ್ದೋ ರೀತಿಯಲ್ಲಿ ನಾನು ಇಲ್ಲಿ ಮಾತಾಡೋದಕ್ಕಾದ್ಮೇಲೆ ಅದು ಹೆಸರು ನನ್ನ ಬಾಯಲ್ಲಿ ಬರ್ಲಿಕ್ಕಿಲ್ಲ. ಆದ್ರೆ ಇವತ್ತು ನಾನು ಒಬ್ಬ ಸಾಮಾನ್ಯ ಗೃಹಿಣಿಯಾಗಿ ಇವತ್ತು ನಾನು ಕರ್ನಾಟಕ ಘನ ಸರ್ಕಾರದ ಒಬ್ಬ ಮಂತ್ರಿ ಆಗಿದ್ದೀನಿ ಅಂತಂದ್ರೆ ಅದು ಸಂವಿಧಾನವನ್ನು ಬರೆದಿರತಕ್ಕಂತಹ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನ ಕೊಟ್ಟಿರ್ತಕ್ಕಂತಹ ಬಸವಣ್ಣನವರ ಜೊತೆಗೆ ಇರತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿ ನಾನು 1000 ಬಾರಿ ಅಲ್ಲ 1,000,000,000 ಪ್ರತಿಯೊಂದು ಕಡೆಯೂ ಕೂಡ ನೆನೆಸ್ತಾ ಇದೆ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ನನಗೇನೋ ಇವತ್ತು ಬಂದಿರಲಿಕ್ಕಿಲ್ಲ. ಆದ್ರೆ ಇವತ್ತು
ನನ್ನ ಆದರ್ಶ ವ್ಯಕ್ತಿತ್ವಗಳಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಒಬ್ರು ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಪ್ರತಿ ಕ್ಷೇತ್ರಗಳಲ್ಲೂ ಕೂಡ ಆ ಸಮಾಜಕ್ಕೆ ಬರ್ತಕ್ಕಂತಹ ನ್ಯಾಯ, ದೊರಿಬೇಕಾದಂತಹ ನ್ಯಾಯ, ಅದ್ರ ಬಗ್ಗೆ ನಾನು ಕೂಡ ಹೋರಾಟ ಮಾಡಿದಂಥವಳು, ನಾನು ಕೂಡ ಆದರ್ಶವನ್ನ ಇಟ್ಕೊಂಡಂಥವಳು, ಆ ಸಮಾಜಕ್ಕೆ ಯಾವುದೇ ರೀತಿಯ ಒಂದು ತೊಂದರೆ ಆಗಬಾರ್ದು, ಆ ಸಮಾಜ ಕೂಡ ಮುಂದೆ ಬರಬೇಕು ಅನ್ನುವಂತ ರೀತಿಯಲ್ಲಿ ಅದನ್ನ ನಾನು ಕೂಡ ಹೊಂದಿದಂಥವಳು. ಇವತ್ತು ನನಗೆ ಗೊತ್ತಿಲ್ಲ ಯಾವ ರೀತಿಯಾಗಿ ಏನೋ ಒಂದು ಒಂದೊಂದು ಬಾರಿ ಆ ವೇದಿಕೆ ಮೇಲೆ ನಿಂತಾಗ ಏನೋ ತಪ್ಪಿ ಹೋಗಿರ್ಬೋದು, ಆದ್ರೆ ಆ ಸಹೋದರರು ನೀವು ಅದ್ರ ಬಗ್ಗೆ ತಪ್ಪು ತಿಳ್ಕೋಬೇಡಿ, ಅದ್ರ ಬಗ್ಗೆ ನೊಂದ್ಕೋಬೇಡಿ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಕೂಡ ನನ್ನ ಜೀವನದ ಒಂದು ರಾಜಕೀಯ ಅಥವಾ ನನ್ನ ಸಾಮಾಜಿಕ ಜೀವನದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾನು ಆದರ್ಶವಾಗಿ ತಗೊಂಡು ಮಾಡಿದಂತ ಕೆಲಸಗಳು ಇದ್ದಾವೆ. ಅದಕ್ಕೆ ಇವತ್ತು ನಾನು ಎಲ್ಲರ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಬ್ಬ ಆದರ್ಶ ತಗೊಂಡು ಆ ರೀತಿಯಾಗಿ ನಾನು ಈ ಮಂತ್ರಿ ಆಗ್ಬೇಕಾದ್ರೆ ಅವರ ಕೊಡುಗೆ, ಒಂದು ಸಂವಿಧಾನದ ಕೊಡುಗೆ ಇದೆ, ಅದು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ತಮ್ಗೆಲ್ಲರಿಗೂ ಹೇಳೋದಕ್ಕೆ ಬಯಸ್ತೇನೆ. ಇದ್ರ ಬಗ್ಗೆ ಯಾರು ಕೂಡ ತಪ್ಪು ಭಾವನೆ ಮಾಡಬಾರ್ದು. ಆ ಸಹೋದರರಲ್ಲೂ ಕೂಡ ನಾನು ಏನೇ ತಪ್ಪಾಗಿದ್ರು ಕೂಡ ಅದನ್ನ ಒಬ್ಬ ನಿಮ್ಮ ಕಿರಿಯ ತಂಗಿ ಅಂತ ತಿಳ್ಕೊಂಡು ಅದನ್ನ ಅಲ್ಲಿಗೆ ಬಿಡಿ ಅಂತ ಹೇಳಿ ನಾನು ಅವರಲ್ಲಿ ದಯವಿಟ್ಟು ಕೇಳ್ಕೊಳ್ತಾ ಇದ್ದೆ. ಅವ್ರ ಖಬರೋ ಕೇಳಿಯೇ ದೇಖ್ತೇ ರೀ ಆಪ್ಕಾ ಅಪ್ನಾ ಬಿ ನ್ಯೂಸ್ ನೇಷನ್. ಬೆಂಡ್ಲಿಂಗ್ ಬೆಂಡ್ಲಿಂಗ್ 2001 ಸ್ಥಾಪನೆಗೊಂಡು ನಮ್ಮ ಸಂಸ್ಥೆಯು ಸತತ 18 ಪ್ರಪಂಚದ 52 ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ. ಜಪಾನೀಸ್ ಟೆಕ್ನಾಲಜಿಯೊಂದಿಗೆ ಹೆಮ್ಮೆಯ ಮೇಕ್ ಇನ್ ಇಂಡಿಯಾ ಅಡಿ ಕಾರ್ಯನಿರ್ವಹಿಸುತ್ತಿದೆ. ಎಲೆಕ್ಟ್ರಿಕ್ ಸ್ಕೂಟರ್ ಬಳಸಿ ಪರಿಸರ ಹಾಗೂ ವರ್ಷಕ್ಕೆ 72,000 ರು ಉಳಿಸಿ. ನಮ್ಮಲ್ಲಿರುವ ಮಾಡೆಲ್ಗಳು ಕೃತಿ, ಫಾಲ್ಕಾನ್, ಐಕಾನ್ ಮತ್ತು ಆವ್ರಾ. 1 ಕಿಲೋಮೀಟರ್ಗೆ 15 ಪೈಸೆ ಖರ್ಚಾಗುತ್ತದೆ. ಪ್ರತಿ ಚಾರ್ಜ್ಗೆ 130 ಕಿಲೋಮೀಟರ್ ಮೈಲೇಜ್ ಕೊಡುತ್ತದೆ. ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಸಂಪರ್ಕಿಸಿ ಪ್ರೀತಿಕ್ ಎ ಮೋಟಾರ್, ಸೋಲಾಪುರ್ ಹುಬ್ಳಿ ಬೈಪಾಸ್ ನೇರ್ ರಿಂಗ್ ರೋಡ್ ಹತ್ತಿರ, ಅಪೋಸಿಟ್ ಚಿದಂಬರಂ ಟೆಂಪಲ್, ವಿಜಯಪುರ. ಕಾಂಟ್ಯಾಕ್ಟ್ ನಂಬರ್ 9972222250 ಮತ್ತು 9110855443.